ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತೇ ನೋಡಿದಲ್ಲಿ SSLC ಪ್ರಥಮ ಮತ್ತು ದ್ವಿತೀಯ PUC ಪೂರಕ ಪರೀಕ್ಷೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೆಯುತ್ತೆ, PUC ಬೋರ್ಡ್ ಅಥವಾ SSLC ಬೋರ್ಡ್ ಅವರು ತಿಳಿಸಿರೋ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಇನ್ನೂ ಕೂಡ ನಾವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನೀವು SSLC ಪೂರಕ ಪರೀಕ್ಷೆ ಬಗ್ಗೆ ಮಾತಾಡಿದರೆ ನಿಮಗೆ ಗೊತ್ತಿರೋಗಿ SSLC ಫಲಿತಾಂಶವನ್ನು SSLC ಫಲಿತಾಂಶ ಬಂದುಬಿಟ್ಟು May 2 ನಿಮಗೆ ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. May 2 ನಿಮಗೆ SSLC ಫಲಿತಾಂಶ ಬರುತ್ತೆ. ನಂತರ ಪೂರಕ ಪರೀಕ್ಷೆ ಜೂನ್ ಕೊನೆಯ ವಾರ ಅಥವಾ ಜುಲೈ ತಿಂಗಳಲ್ಲಿ ನಿಮಗೆ SSLC ಪೂರಕ ಪರೀಕ್ಷೆ ಕೂಡ ನಡೀತದೆ, ಸಪ್ಲಿಮೆಂಟ್ರಿ ಎಕ್ಸಾಮ್. ಅದಕ್ಕೂ ಕೂಡ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ನಿಮ್ಮದು ರಿಸಲ್ಟ್ ಬಂದ ನಂತರ ನಿಮಗೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಪೂರಕ ಪರೀಕ್ಷೆಗೆ, ಹಾಗಾಗಿ ನೀವು ಕಟ್ಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ಅಪ್ಡೇಟ್ ಕೂಡ ಬರ್ತದೆ. ನಂತರ ಪ್ರಥಮ PUC ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಗೊತ್ತಿರೋಗೆ ಪ್ರಥಮ PUC ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ. PUC ಬೋರ್ಡ್ ಅವರು ಪ್ರಥಮ PUC ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಘೋಷಣೆ ಮಾಡಿದ್ದಾರೆ. ನೀವು ಇವತ್ತಿಂದನೇ ನೀವು ಬೇಕಾದರೆ ಅಥವಾ ನಾಳೆಯಿಂದನ ನೀವು ಬೇಕಾದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ PUC ಪ್ರಥಮ PUC ಪೂರಕ ಪರೀಕ್ಷೆಗೆ ನಾಳೆಯಿಂದನೇ ಬೇಕಾದರೆ ನೀವು ಫೀಸನ್ನು ಕಟ್ಬೋದು, ಅಂದರೆ ಪರೀಕ್ಷಾ ಶುಲ್ಕವನ್ನು ಕೂಡ ಕಟ್ಬೋದಾಗಿರುತ್ತೆ. ನಿಮಗೆ ಮೇ 31 ಕೊನೆಯ ದಿನಕ್ಕಾಗಿರುತ್ತೆ. May 31 ಪ್ರಥಮ PUC ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೀವು ಶುಲ್ಕವನ್ನು ಕೂಡ ಕಟ್ಬೋದು. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ, ಯಾವಾಗಿರುತ್ತಂದರೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಜೂನ್ ಮೊದಲನೇ ವಾರ ಇರ್ತದೆ. 10-12 ಬಂದುಬಿಟ್ಟು ಜೂನ್ ಅಲ್ಲಿ ಅನೌನ್ಸ್ ಜೂನ್ ಟೈಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಜೂನ್ ಮೊದಲನೇ ವಾರ ನಿಮಗೆ ಎಕ್ಸಾಮ್ ಇರುತ್ತೆ. ಜೂನ್ 15 ಅಥವಾ ಜೂನ್ 20 ನಿಮಗೆ ಎಕ್ಸಾಮ್ ಕೂಡ ಮುಗೀತದೆ ಅಂತೇಳಿ PUC ಬೋರ್ಡ್ ಅವರು ತಿಳಿಸಿದ್ದಾರೆ. ಪ್ರಥಮ PUC ವಿದ್ಯಾರ್ಥಿಗಳು ಯಾರು ಫೇಲ್ ಆಗಿದ್ದೀರಾ ಅವರು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ನೀವು ಫೀಸನ್ನು ಕೂಡ ಈಗಲೇ ಕಟ್ಟಬೇಕಾಗುತ್ತೆ. May 31 ಲಾಸ್ಟ್ ಡೇಟ್ ನಿಮಗೆ ಎಕ್ಸಾಮ್ ಬಂದುಬಿಟ್ಟು ಜೂನ್ ಮೊದಲನೇ ವಾರ ನಿಮಗೆ ಎಕ್ಸಾಮ್ ಇರುತ್ತೆ. ನಂತರ PUC ಪೂರಕ ಬಗ್ಗೆ ಮಾತಾಡಿದರೆ ನಿಮಗೆ PUC ಬಂದುಬಿಟ್ಟು ರಿಸಲ್ಟ್ ಬಂದುಬಿಟ್ಟು ಜೂನ್ ಕೊನೆ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಜೂನ್ ಎಂಡಿಗೆ ರಿಸಲ್ಟ್ ಬಂದರೆ ನಿಮಗೆ ಬಹುಶಃ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಪೂರಕ ಪರೀಕ್ಷೆ ಆಗ್ಬೋದು. ಜುಲೈ ಎಂಡಿಗೆ ಅಥವಾ ಆಗಸ್ಟಲ್ಲಿ ನಿಮಗೆ ದ್ವಿತೀಯ PUC ಪೂರಕ ಪರೀಕ್ಷೆ ಕೂಡ ನಡೆಯುತ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.